नमस्कार वीक्षकरे, कैन मास्टर ट्यूटोरियल पार्ट 4C ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ವಿಡಿಯೋದಲ್ಲಿ ಇರುವಂತಹ ಆಡಿಯೋ ಅನ್ನು ಯಾವ ರೀತಿ ಸೆಪರೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಸುಮಾರಷ್ಟು ನೀವು ಈ ಒಂದು ಜೋಕ್ಸ್ ಟೈಪ್ ಇರುವಂತಹ ಸೀನ್ಸ್ಗಳನ್ನು ನೋಡಿರ್ತೀರಾ, ಟಿಕ್ಟಾಕಲ್ಲಿ ನೋಡಿರ್ತೀರಾ. ಪಿಕ್ಚರ್ ಯಾರದೇ ಇರುತ್ತೆ, ಅವ್ರ ವಾಯ್ಸು ನಿಮ್ಮ ಬೇರೆಯವ್ರದ್ದಾಗಿರುತ್ತೆ. ಅದನ್ನು ಒಂಥರ ಲಾಫಿಂಗ್ ಇನ್ಸ್ಟ್ರೂಮೆಂಟಾಗಿ ನಾವಿಲ್ಲಿ ಯೂಸ್ ಮಾಡಬಹುದು. ವಾಯ್ಸ್ ಮಿಕ್ಸಿಂಗನ್ನು ಇಲ್ಲಿ ಮಾಡೋದನ್ನು ನೀವು ನೋಡ್ತೀರಾ. ವಾಯ್ಸ್ ಮಿಕ್ಸಿಂಗ್ ಅಂದರೆ ಅವರ ಧ್ವನಿಯನ್ನು ತೆಗೆದು ನಿಮ್ಮ ಧ್ವನಿಯನ್ನು ಕಾರ್ಟೂನಿಸ್ಟಿಕ್ಕಾಗಿ ನೀವು ಹಾಕ್ಬೋದು, ನ್ಯಾಚುರಲಾಗಿ ಹಾಕ್ಬೋದು, ನೀವೇ ಮಾತನಾಡಿರೋ ಥರ ಅದನ್ನು ಮಾಡ್ಬೋದು. ಹಾಗಾದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಮೀಡಿಯಾಕ್ಕೆ ಹೋಗಿ ಆ ಒಂದು ಆಡಿಯೋ ಇರ್ತಕ್ಕಂತಹ ವಿಡಿಯೋವನ್ನು ನಾವಿಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಸೊ ವಿಡಿಯೋಸಲ್ಲಿ ವಿಡಿಯೋಸನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ, ಎಸ್, ವಾಟ್ಸಪ್ ವಿಡಿಯೋಸಲ್ಲಿದೆ. ಸೊ ಇದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಓಕೆ, ಡನ್. ಸೊ ಇವಾಗ ನೋಡಿ, ಲೆಟ್ ಮೀ ಪ್ಲೇ ಆ್ಯಂಡ್ ಶೋ ಇಟ್ ಫಾರ್ ಯು. ಫಸ್ಟಿಗೆ ಬಂದುಬಿಡೋಣ ನೋಡಿ. ಇವಾಗ ನಿಮಗೆ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್, ಜಸ್ಟ್ ಲಿಸನ್. 10 ಲಿಟಲ್ ಫಿಂಗರ್ಸ್, 10 ಲಿಟಲ್ ಟೋಸ್, 2 ಲಿಟಲ್. ಸೊ ಇವಾಗ ಈ ವಿಡಿಯೋದಲ್ಲಿ ಆಡಿಯೋ ಇರೋದನ್ನು ನೀವು ನೋಡಿದ್ದೀರಾ. ಜೊತೆಗೆ ಪ್ಲೇ ಮಾಡಬೇಕಾದಾಗ ಇಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಇಲ್ಲಿ ಗ್ರೀನ್ ಕಲರ್ ಸಿಂಬಲ್ಸ್ ಇಲ್ಲಿ ನಿಮ್ಗೆ ಕಾಣ್ತಾ ಇದ್ರೆ ಫ್ಲಕ್ಚುಯೇಷನ್ಸ್, ಅದು ಆ ಒಂದು ವಿಡಿಯೋ ಆಡಿಯೋನ್ನು ಒಳಗೊಂಡಿದೆ ಅಂತ ಅರ್ಥ. ಹಾಗಾದರೆ ಈ ಒಂದು ವಿಡಿಯೋದಿಂದ ಆಡಿಯೋವನ್ನು ಯಾವ ರೀತಿ ಸಪ್ರೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟಿಗೆ ನಾವೇನು ಮಾಡೋಣ, ಈ ವಿಡಿಯೋನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟಿಗೆ ನೀವು ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ. ಈ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಗ ಸಪ್ರೇಟಾಗಿ ಇಲ್ಲಿ ಕೆಳಗಡೆ ನೀವು ಅದರ ಆಡಿಯೋ ಲೈನನ್ನು ನೀವು ಕಾಣ್ತೀರಾ ನೋಡಿ, ಆಡಿಯೋ ಲೈನನ್ನು ಕಾಣ್ತೀರಾ. ನಾ ಅಂಡು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮಾಡಿರೋ ವರ್ಕ್ ಅಂಡು ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಆಡಿಯೋ ವಿಡಿಯೋ ಎರಡು ಮರ್ಜ್ ಆಗಿದ್ವಿ ಇಲ್ಲಿ. ಆದರೆ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಅದರ ಆಡಿಯೋನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಡಿಯೋ ಸಪ್ರೇಟ್ ಮಾಡಬೇಕು ಅಂದರೆ ಏನು ಮಾಡಿದೆ ನಾನು, ಫಸ್ಟು ವಿಡಿಯೋನ ಸೆಲೆಕ್ಟ್ ಮಾಡಿದೆ. ವಿಡಿಯೋ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಲಾಸ್ಟಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಇರೋದನ್ನು ನೀವು ಕಾಣ್ತೀರಾ. ಕ್ಲಿಕ್ ಆನ್ ಎಕ್ಸ್ಟ್ರಾಕ್ಟ್ ಆಡಿಯೋ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಆಡಿಯೋ ಸಪ್ರೇಟ್ ಆಡಿಯೋ ಇನ್ ದ ಟೈಮ್ ಲೈನರ್. ಇಲ್ಲಿ ನೀವು ಅದನ್ನು ಕಾಣ್ಬೋದು. ಸೊ ಇವಾಗ ಈ ಆಡಿಯೋ ನಿಮಗೆ ಬೇಡವಾದ ಪಕ್ಷದಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಮಾಡಿಬಿಟ್ರೆ ಆಗೋಯ್ತು. ಸೊ ಲೆಟ್ ಮೀ ಪ್ಲೇ ಆ್ಯಂಡ್ ಶೋ ಇಟ್ ಟು ಯು ನೌ. ನೋಡಿ, ನಿಮಗೆ ನಾನು ವಾಲ್ಯೂಮ್ ಪೂರ್ತಿ ಇಡ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿ ಶಬ್ದ ಕೇಳ್ತಾ ಇಲ್ಲ ಅಲ್ವಾ. ಸೊ ಇವಾಗ ನೀವು ನಿಮ್ಮ ಶಬ್ದಗಳನ್ನು ಇಲ್ಲಿ ಕೊಡಬಹುದು, ನಿಮ್ಮ ಧ್ವನಿಯನ್ನು ನೀವು ಈ ಒಂದು ವಿಡಿಯೋಕ್ಕೆ ನೀವಿಲ್ಲಿ ಕೊಡಬಹುದಾಗಿದೆ. ಹಾಗೆಯೇ ಇನ್ ಕೇಸ್ ನಾ ಇವಾಗ ಇದನ್ನು ಅಂಡು ಮಾಡ್ತಾ ಇದ್ದೀನಿ. ಅಂಡು ಮಾಡಿ ಇಲ್ಲಿನೇ ನೀವು ಏನು ಮಾಡ್ಬೋದು, ಈ ಆಡಿಯೋ ಸೆಲೆಕ್ಟ್ ಮಾಡಿ ಕೆಲವೊಂದು ಪದಗಳನ್ನು ನೀವು ಮ್ಯೂಟ್ ಮಾಡಬೇಕಾಗಿದೆ. ಅಂದರೆ ಆ್ಯಸ್ ಐ ಹ್ಯಾವ್ ಅರ್ಲಿಯರ್ ಟೋಲ್ಡ್ ಯು, ಪ್ಲೇ ದ ವಿಡಿಯೋ ಅಥವಾ ಸೆಲೆಕ್ಟ್ ಮಾಡಿ ಯಾವ ಭಾಗದಿಂದ ಯಾವ ಭಾಗಕ್ಕೆ ಅಂತ ವಾಲ್ಯೂಮ್ ಎನ್ವಲೋಪಿಗೆ ಹೋಗಿ ಅಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲಿವರೆಗೂ ಮಾಡಬೇಕಾಗಿದೆ ಮ್ಯೂಟು, ಈ ಪಾಯಿಂಟ್ವರೆಗೂ ಮ್ಯೂಟ್ ಮಾಡಬೇಕಾಗಿದೆ. ಸೊ ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಇವಾಗ ಇದನ್ನು ನಾನು ರಿಡ್ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತೊಗೊಂಡು ಎಳ್ಕೊಂಡು ಬಂದು ಇದರ ಸಹಾಯದಿಂದ ಪೂರ್ತಿಯಾಗಿ ನಾನು ಇಲ್ಲಿ ಈ ಥರ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ ಅಂತ ಕೊಡಿ. ಇವಾಗ ಪ್ಲೇ ಮಾಡಿ. ವಾಲ್ಯೂಮ್ ಪೂರ್ತಿ ಇಟ್ಟಿದ್ದೀನಿ, ನೀವು ಕೇಳಬಹುದು. Ten little fingers.
Now I'm going to say something. Just listen. 10 little fingers, 10 little toes, 2 little ears and 1 little nose. I think you have heard this, right? Right. ಇವಾಗ ನೀವಲ್ಲಿ ಆಗಿರುವಂಥ ಬದಲಾವಣೆಯನ್ನು ನೀವೇ ಕಣ್ರಿ ನೋಡಿ. ಬೇಕಿದ್ರೆ ನಾನು ಇಲ್ಲಿ ಮತ್ತೆ ವಾಲ್ಯೂಮ್ ಎನ್ವಲಪ್ಪಿಗೆ ಹೋಗಿ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಪೂರ್ತಿ ಡಿಕ್ರೀಸು ಕೂಡ ಮಾಡಬಹುದು. ಹೀಗೆ ಇದನ್ನು ಹೇಳ್ಕೊಂಡು ಇದನ್ನು ಪೂರ್ತಿ ಝೀರೋ ಮಾಡಿ, ಪೂರ್ತಿ ಆಗಿ ಝೀರೋ ಮಾಡಿದ್ರೆ ನಿಮಗೆ ಅದು ಧ್ವನಿ ಕೇಳಿಸಲ್ಲ. ಇಲ್ಲಿವರೆಗೂ ಇದನ್ನು ಪೂರ್ತಿ ಝೀರೋ ಮಾಡೋಣ. ಎಸ್, ನೋಡಿ ಇಲ್ಲಿಂದ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. I think you have heard this, right? Right. Okay. ಸೊ ಈ ರೀತಿ ನೀವು ನಿಮಗೆ ಈ ಆಡಿಯೋನ ವಿಡಿಯೋದಿಂದ ಸಪ್ರೇಟ್ ಮಾಡಬಹುದು. ಆ ಆಡಿಯೋನ ಕಂಪ್ಲೀಟಾಗಿ ನೀವು ಡಿಲೀಟ್ ಮಾಡ್ಬೋದು ಅಥವಾ ಆ ಆಡಿಯೋದಲ್ಲಿ ಬದಲಾವಣೆಗಳನ್ನು ಕೂಡ ನೀವು ಮಾಡಬಹುದಾಗಿದೆ. ಸೊ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ.